नमस्ते वीक्षकरे, नम्म हेसरु ऐडिया मंजु, आरवाई न्यूज़ बेंगलुरु। आरवाई न्यूज़ के स्वागत। इंदिन कार्यक्रम वार नंबर 169 कार्यक्रम। राजराजेश्वरी नगर दल्ली शासक मड़ती कार्यक्रम के सचिव वि सोमण्रवर आगमिसिदरे। अदे रीति कार्यक्रम कुरितु याव रीति मातड्तारे मत्ते नट दर्शन रवर कूड़ा मुनरत्नमनवर बग्गे याव रीति मातड्तारो केळोण। ಮುನಿರತ್ನಾರ್ ಬಗ್ಗೆ ಬರೀ ಒಂದು ಎರಡೇ ಮಾತು ಮುಗಿಸ್ಬಿಡ್ತೀನಿ ನಾನು. ಅವ್ರ ಮೊದಲನೇ ಸಲಿಗೆ ಎಂಎಲ್ಎನೋ ಇನ್ನೊಂದು ಮತ್ತೊಂದು ಆಗಲಿಲ್ಲ. ಗ್ರೌಂಡ್ ವರ್ಕ್ಕಿಂತ ಬಂದಿದ್ದಾರೆ, ಒಬ್ಬ ಕಾರ್ಪೊರೇಟ್ ಇಂದ ಹಿಡಿದು ಅಂತೊಂದ್ವಾಗಿ ಬೆಳ್ಕೊಂಡ್ ಬಂದಿದ್ದಾರೆ. ಅವ್ರ ಚಿತ್ರರಂಗದಲ್ಲೂ ಅದೇ ತರ ಮಾಡು. ಎಸ್ ವೀಕ್ಷಕರೇ, ನಟ ದರ್ಶನ್ ರವರು ಹೇಳುವ ಮಾತು ಅಪ್ಪಟ ಸತ್ಯ. ಆರ್ಆರ್ ಕ್ಷೇತ್ರ ಅಂದ್ರೆ ಅದು ದೊಡ್ಡ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಸೇವೆ ಮಾಡುತ್ತಿರುವ ನಾಯಕರು, 3 ಬಾರಿ ಶಾಸಕರಾಗಿ ಅಧಿಕಾರ ಚುಕ್ಕಾಣೆ ಹಿಡಿದ ನಾಯಕರಂದರೆ ಶ್ರೀಯುತ ಮುನಿರತ್ನಂನವರು. ಇವರು ಅಂತ ಅಂತವಾಗಿ ಬೆಳೆದು ಅಂತ ಅಂತವಾಗಿ ಕಷ್ಟಗಳನ್ನು ಅನುಭವಿಸಿ ಸ್ವಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ಜನರ ಸೇವೆ ಮಾಡುತ್ತಾ ಜನರಿಗಾಗಿಯೇ ದುಡಿಯುತ್ತಾ ಜನರಿಂದಲೇ ಮೇಲಕ್ಕೆ ಬಂದ ನಾಯಕರು ಅಂದರೆ ಅದು ಶ್ರೀಯುತ ಮುನಿರತ್ನಂನವರು. ಇದೊಂದು ವರ್ಷ ಕೊಡ್ತು ನೋಡಿ ಟಾಟಾ ನಮ್ಗಳಿಗೆ ಎಲ್ಲರೂ ತೀರೋದು ಒಂದ್ ಕಡೆಯಿಂದ. ಸ್ಕೂಲ್ ಮಕ್ಕಳಿಲ್ಲ, ನಮಗ್ ಕೆಲ್ಸ ಇಲ್ಲ, ಮುಖಕ್ಕೆ ಬಣ್ಣ ಹಾಕಿ ಆಗ್ಲಿ ಒಂದ್ 8-9 ತಿಂಗಳಾಗೋಯ್ತು. ಇಡ್ಲಿ ವಡೆನೂ ಇಲ್ಲ, 4 ತಿಂಡಿ ಇತ್ತು. ಮಧ್ಯಾಹ್ನ 4 ತರ ಒಳ್ಳೊಳ್ಳೆ ಊಟ ಇತ್ತು. ಈಗ ಅದೇ ಮನೇಲಿ ಒಂದೇ ತಿಂಡಿ, ಅದೇ ಒಂದ್ ತಂಗಳು ಇತ್ತು. ಹಿಂಗೆ ಆಗ್ಬಿಟ್ಟು ಈ ಕರೋನಾ ಟೈಮಲ್ಲಿ ಸುಮಾರು ಜನ ಸುಮಾರು ಕಡೆ ಸ್ಪಂದಿಸಿದ್ದಾರೆ. ಈಗ ನೋಡ್ರಿ, ಎಲ್ಲಾ ತುಂಬಾ ಅನುಕೂಲವಾಗಿದ್ದಾರೆ. ಮನೆ ಲಕ್ಷ ಗಟ್ಟಲೆ ದುಡ್ಡು ಇಟ್ಕೊಂಡವ್ರೆ, ಬಟ್ ಮಾರ್ಚ್ ತಿಂಗಳಲ್ಲ 1 ಲಕ್ಷ ಕೆಲ್ಸಕ್ಕೆ ಬಂತಾರಣ. ಬರೀ ಒಂದು ಪೇಪರ್ ಆಗೋಯ್ತದ ನಮ್ಗೆ, ದುಡ್ಡಿದ್ರು ತಿನ್ನಕ್ಕೇನು ಇಲ್ಲ, ಹಂಗಾಗೋಯ್ತು ಗತಿ. ಆ ತರದ ಒಂದು ಸಮಯದಲ್ಲಿ ಒಬ್ಬ ಒಳ್ಳೆ ಮಾನವೀಯತೆ ಇರೋರು, ಮನುಷ್ಯತ್ವ ಇರೋರು, ಇವರಪ್ಪ ನನ್ನ ಕ್ಷೇತ್ರದಲ್ಲಿ ಅಂಕೈಲಾದ್ರೆ ಸಹಾಯ ಮಾಡ್ತೀನಿ ಅಂತ ಲೋಕಪ್ರಿಯ ಮುನಿರತ್ನ ಅವರು ಎಷ್ಟೋ ಸಲ ನಂಗೂ ಫೋನ್ ಮಾಡಿದಾರೆ. ದರ್ಶನ್ ನಿಮ್ಮ ಮನೆ ಹತ್ರ ನಾವು ಬಂದ್ರಂಗಿದ್ರೆ ಕಳಿಸ್ಬಿಡಿ ಈ ಕಡೆ, ನಾವೆಲ್ಲ ಮಾಡೋಣ ಇದ್ರ ಅಂತ. ಸೊ ಆ ತರದ ಒಂದು ಕಾರ್ಯ ಮಾಡಿದವರು. ಸೊ ಇದಕ್ಕೆ ನಾನು ತುಂಬಾನೇ ತಲೆಬಾಗ್ತೀನಿ, ತುಂಬಾ ಒಂದು ಹೃದಯವಂತ ಮನುಷ್ಯ. ಸೊ ಆತನಿಗೆ ತಮ್ಮ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು, ನಮ್ಮ ಮುಖಂಡರು, ಹಿರಿಯರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಅವರ ಅಮೃತ ಹಸ್ತದಿಂದ ವಿತರಣೆ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಕೆಲಸ ಮಾಡಿದಂಥ ಒಬ್ಬ ನಾಯಕರನ್ನ ಇವತ್ತು ನನಗೆ ಕರ್ಕೊಂಡ್ಬಂದು ಇವತ್ತು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೀನಿ. ನಾನು ಸೋಮಣ್ಣ ಅವರು ಒಬ್ಬ ಕುತ್ತಿಗೆದಾರನದಾಗಲಿಂದ ನಾನು ನೋಡ್ತಾ ಇದ್ದೀನಿ. ಸುಮಾರು 35 ವರ್ಷಗಳ ಒಡನಾಟ, ಅವರ ಹುಮ್ಮಸ್ಸು ಇವತ್ತಿಗೂ ನನಗೆ ಆಸೆ. ನಾನು ಮೊನ್ನೆ ಮನೆಗೆ ಹೋದಕ್ಕೆ ಅಣ್ಣ ಹೆಂಗಣ್ಣ ಇಷ್ಟೊಂದು ಇನ್ನೂ ಒಂದು ಸ್ವಲ್ಪನೂ ದಂಡಿಲ್ವಣ್ಣ ನಾನು ಇವತ್ತು. ಏ ನಡೆಯ ನಡೆಯ ನೀನು ಕೆಲಸ ಮಾಡು, ನಿಜವಾದ ಆ ಅಭಿಮಾನ ಆ ಪ್ರೀತಿ ನಾನು ತುಂಬ ಇಷ್ಟಪಡ್ತೀನಿ, ಭಾಳ ಸಂತೋಷ ಪಡ್ತೀನಿ. ನನ್ನ ಕ್ಷೇತ್ರದ ಮತದಾರರ ದೇವರು ಪ್ರತಿಯೊಬ್ಬರಿಗೂ ಆಹಾರ ವಿತರಣೆ ಕಿಟ್ಗಳನ್ನ ಕೊಡೋಂಥದ್ದು ನನ್ನ ಕರ್ತವ್ಯ. ನಾವು ಚುನಾವಣೆ ಬಂದಾಗ 15 ದಿನ ಬಂದು ಮತದಾರರನ್ನ ಓಲೈಸ್ಕೊಳ್ಳೋಂಥದ್ದು ಭಾಳ ತಪ್ಪು. ನಾವು ಒಂದು ಬಾರಿ ಅವ್ರ ಹತ್ರ ಮತಭಿಕ್ಷೆ ಬೇಡಿದ್ದೇವೆ, ಆ ಮತಭಿಕ್ಷೆ ಬೇಡದ ಮೇಲೆ ಅವ್ರ ಋಣದಲ್ಲಿ ನಾವು ಇದ್ದೇವೆ. ಆ ಋಣ ತೀರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಒಬ್ಬ ರಾಜಕಾರಣಿ ಆದವನು, ಆ ಕ್ಷೇತ್ರದ ಒಬ್ಬ ಶಾಸಕನಾಗಂತ ಅನ್ನಬಾರ್ದು, ಒಬ್ಬ ಸೇವಕನಾಗಿ ಕೆಲಸ ಮಾಡಬೇಕು. ಆ ಸೇವಕನ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೊನೆ ಉಸಿರಿರೋರು ಈ ಕ್ಷೇತ್ರದ ಮತದಾರ ಋಣದಲ್ಲಿ ನಾನಿದ್ದೇನೆ, ಆ ಋಣ ತೀರಿಸುವಂಥ ಕೆಲಸ. ಹೌದು ವೀಕ್ಷಕರೇ, ಇವರು ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದಲ್ಲಿ ಇರ್ತಾರೆ. ಇವರು ಉಸಿರಿರೋವರೆಗೂ ಈ ಕ್ಷೇತ್ರದಲ್ಲಿ ಇವರೇ ನಾಯಕರು, ಇವರೇ ಅಧಿಕಾರ ಚುಕ್ಕಾಣಿ ಇಡುವ ಸಾಹಸ ವೀರ ಜನಪ್ರಿಯ ನಾಯಕ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದ ಜನರು ಅಷ್ಟು ಮರ್ಯಾದೆಯನ್ನು ಕೊಟ್ಟು, ಅಷ್ಟು ಬೆಂಬಲವನ್ನು ಕೊಟ್ಟು, ಅಷ್ಟು ಮತಗಳನ್ನು ಕೊಟ್ಟು ಇವರನ್ನು ಕೈ ಹಿಡಿದು ಕೆಲಸವನ್ನು ಮಾಡುತ್ತಿರುವ ದೃಶ್ಯ ಇಡೀ ರಾಜ್ಯಕ್ಕೆ ಮಾದರಿ ಆಗಿದೆ. ಇವರು ಏನೇ ಕೆಲಸ ಮಾಡಲಿ, ಯೋಚನೆ ಮಾಡಿ ಇಡೀ ರಾಜ್ಯದಲ್ಲಿ ಯಾರು ಮಾಡಿರಬಾರ್ದು ಅಂತಹ ಕೆಲಸಗಳು ಮಾಡ್ತಾರೆ. ಎಲ್ಲ ಜನರ ಜೊತೆ ಕೈ ಜೋಡಿಸ್ತಾರೆ, ಎಲ್ಲರನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಿ ರಾಜ್ಯಕ್ಕೆ ತೋರಿಸ್ತಾರೆ. ರಾಜರಾಜೇಶ್ವರಿ ಕಂದಾದ ಸಂದರ್ಭದಲ್ಲಿ ಜನ ನನ್ನನ್ನು ಅವತ್ತು ಹೀಯಾಳಿಸಿದ್ರು, ಅವಶ್ಯಕತೆ ಇಲ್ಲ ಅಂದರು. ಆದರೆ ಇವತ್ತು ಅದರ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಮುಂದೊಂದು ದಿನ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಶಾಸಕರಾಗಿದ್ದಾರೆ, ಅವರ ಕಾರ್ಯವೈಖರಿ, ಅವರ ದೂರದೃಷ್ಟಿ,
ಅವರು ಬಡವರ ಬಗ್ಗೆ ಇಟ್ಟಿರತಕ್ಕಂತ ಒಂದು ಕಳಕಳಿ ಏನಿದೆ ಅದು ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ಸೇರ್ಪಡತಕ್ಕಂತ ಅದಕ್ಕೆ ಅವರು ಇವತ್ತು ಮಾಡ್ತಾ ಇರತಕ್ಕಂತ ಈ ಶ್ರಮ ಅವರ ದೊಡ್ಡತನ ಅವರು ಬಡವರಿಗೆ ಕೊಡ್ತಾ ಇರತಕ್ಕಂತ ಆಹಾರ ಕಿಟ್ಗಳಲ್ಲಿ ಬರತಕ್ಕಂತ ಸಾಮಗ್ರಿಗಳು ಆ ಸಾಮಗ್ರಿಗಳ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ನೋವನ್ನ ಅನುಭವಿಸ್ತಾ ಇರತಕ್ಕಂತವರು ಕೂಡ ಜೊತೆಗೆ ಸೇರಿಕೊಂಡು ನೀವು ಊಟ ಮಾಡಿ ಈ ರೀತಿ ಇರತಕ್ಕಂತ ಬಡವರಿಗೂ ಕೂಡ ಊಟ ಕೊಡಿ ಅಂತ ಹೇಳತಕ್ಕಂತ ಅವರ ದೂರದೃಷ್ಟಿ ಚಿಂತನೆಗೆ ನಾನು ಆಭಾರಿ ಆಗಿದ್ದೇನೆ. ಮುದ್ರಂತ ಅವರು ತಕ್ಷಣವೇ ಮಂತ್ರಿ ಆಗಬೇಕು. ಇಂಥವ್ರು ಮಂತ್ರಿ ಆದರೆ ರಾಜ್ಯಕ್ಕೂ ಒಳ್ಳೆಯದು, ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡೋದಕ್ಕೂ ಕೂಡ ಸಾಧ್ಯತೆ ಆಗ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೀನಿ, ನಮ್ಮ ಹೈಕಮಾಂಡಲ್ಲಿ ವಿನಂತಿ ಮಾಡ್ತೀನಿ. ಈಗಾಗಲೇ ಅವರು ಏನು ಮೂರನೇ ಬಾರಿಗೆ ಗೆದ್ದಿದ್ದಾರೆ, ನಮ್ಮ ಜೊತೆಯಲ್ಲಿ ಬರೋದಕ್ಕಿನಂಚಾಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಬಂದಿದ್ದಾರೆ. ತಕ್ಷಣ ಅವರಿಗೆ ಮಂತ್ರಿ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಒಂದು ಅಭಿಲಾಷೆ. ಅದನ್ನು ಈಡೇರಿಸ್ತಕ್ಕಂಥ ಕೆಲಸವೂ ಕೂಡ ತಕ್ಷಣವೇ ಆಗಬೇಕು ಅನ್ನೋ ಆಸೆಯಿಂದ ಮತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕದ 226 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರವನ್ನು ಕೂಡ ಒಳಗೊಂಡಂತೆ ಯಾರಾದರೂ ವಿಭಿನ್ನವಾಗಿ ಬಡವರಿಗೆ ಡೈರೆಕ್ಟ್ ಆಗಿ 100ಕ್ಕೆ 100 ಆಹಾರ ಸಾಮಗ್ರಿಗಳನ್ನು ಇತರ ಸೌಲಭ್ಯಗಳನ್ನು ಕೊಡ್ತಾ ಇರ್ತಕ್ಕಂಥ ಅದು ಸನ್ಮಾನ್ಯ ಮುನಿರತ್ನ ಅವರು ಅವರ ಕೀರ್ತಿ ಅವರ ಒಂದು ಕೆಲಸ ಕಾರ್ಯಗಳಿಗೆ ನಾನು ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ವೀಕ್ಷಕರೇ, ಇಂತಹ ವಿಡಿಯೋಗಳನ್ನು ನೋಡಲು ಆರ್ವೈ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ರುದ್ರೇಶ್ ಜೊತೆ ಐಡಿಯಾ ಮಂಜು, ಆರ್ವೈ ನ್ಯೂಸ್, ಬೆಂಗಳೂರು.